ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿಯ ಮಂದಿರದಲ್ಲಿ ನವರಾತ್ರೋತ್ಸವ ಪ್ರಯುಕ್ತ 9 ದಿನಗಳವರೆಗೆ 9 ರೂಪಗಳಲ್ಲಿ ಅಲಂಕೃತ ದೇವಿಯ ದರ್ಶನ ಪಡೆಯಲು ಮಂಗಳವಾರದಿಂದಲೇ ಅವಕಾಶ ನೀಡಲಾಗಿದ್ದು, ದೇವಿ ದರ್ಶನ ಪಡೆಯಲು ಇಚ್ಛಿಸುವವರು ಲಿಂಕ್ ಓಪನ್ ಮಾಡಿ QR ಕೋಡ್ ಮೆಸೇಜ್ ತೋರಿದರೆ ಸಾಕು, ದೇವಿಯ ದರ್ಶನ ಲಭ್ಯವಾಗುತ್ತದೆ. ಮಹಾಮಾರಿ ಕೊರೋನಾ ಪ್ರಯುಕ್ತ ಲಾಕ್ಡೌನ್ ದಿಂದಾಗಿ ಬರೋಬ್ಬರಿ 12 ತಿಂಗಳುಗಳಿಂದ ಆದಿಶಕ್ತಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಮತ್ತು ಗುಡ್ಡದ ಜ್ಯೋತಿಬಾ ದೇವರ ಪಾದಾರವಿಂದಕ್ಕೆ ನತಮಸ್ತಕನಾಗಬೇಕೆಂದು ಆತುರದಲ್ಲಿದ್ದ ಭಕ್ತರಿಗೆ ನವರಾತ್ರೋತ್ಸವದ ದರ್ಶನಕ್ಕಾಗಿ ಮಂಗಳವಾರ ದಿನಾಂಕ 5ರಿಂದಲೇ ಮಧ್ಯಾಹ್ನ 4 ಗಂಟೆಯಿಂದಲೇ ಭಕ್ತರಿಗೆ ಲಿಂಕ್ ಓಪನ್ ಮಾಡಿ ಹೆಸರು ನೋಂದಾಯಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿ ಶಿವರಾಜ್ ನಾಯಕ್ ವಾಡೆ ಸತ್ಯಂ ವಾಹಿನಿಯ ಮುಖಾಂತರ ತಿಳಿಸಿದರು. ಹಾಗಾದರೆ ಬನ್ನಿ ವೀಕ್ಷಕರೇ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಕೇರಳ ರಾಜ್ಯಗಳಿಂದ ನವರಾತ್ರೋತ್ಸವದ ವೇಳೆಗೆ 9 ದಿನಗಳಂದು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ 9 ರೂಪಗಳಲ್ಲಿ ಅಲಂಕೃತ ವಿಶೇಷ ಪೂಜೆಯನ್ನು ನೋಡಲು ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಕಳೆದೆರಡು ವರ್ಷಗಳಿಂದ ಕೊರೋನಾ ಸಂದರ್ಭದಲ್ಲಿ ಕೇವಲ ಆನ್ಲೈನ್ ಮುಖಾಂತರವೇ ದರ್ಶನ ಪಡೆಯುತ್ತಿದ್ದ ಭಕ್ತರಿಗೆ ಮತ್ತೆ ಪ್ರತ್ಯಕ್ಷ ದೇವಿಯ ದರ್ಶನಕ್ಕೆ ಅವಕಾಶ ನೀಡಿದ್ದು, ಕೊಲ್ಲಾಪುರದ ಮಹಾಲಕ್ಷ್ಮಿಯ ದರ್ಶನ ಪಡೆಯಲು ಇಚ್ಛಿಸುವವರು www.mahalakshmikollapur.com ಹಾಗೂ ವಾಡಿ ರತ್ನಗಿರಿ ಅಂದರೆ ಗುಡ್ಡದ ಜ್ಯೋತಿಬಾ ದರ್ಶನ ಪಡೆಯಲು ಇಚ್ಛಿಸುವವರು shrijyotiba.com ಈ ಸಂಕೇತ ಸ್ಥಳದಿಂದ ತಮ್ಮ ಹೆಸರನ್ನು ನೋಂದಾಯಿಸಬಹುದು. ಹೆಸರು ನೋಂದಾಯಿಸುವಾಗ ಪ್ರತಿಯೊಬ್ಬರು ತಮ್ಮ ಮೊಬೈಲ್ ನಂಬರ್ ಜೊತೆಗೆ ಆಧಾರ್ ಕಾರ್ಡ್ ನಂಬರ್ ಕಡ್ಡಾಯವಾಗಿ ನೋಂದಾಯಿಸಬೇಕು. ಆಂಡ್ರಾಯ್ಡ್ ಮೊಬೈಲ್ ಮೇಲೆ ನೋಂದಣಿ ಮಾಡುವ ಭಕ್ತರಿಗೆ QR ಕೋಡ್ ಬರುತ್ತೆ ಹಾಗೂ ಸಾದಾ ಮೊಬೈಲ್ ಮೇಲೆ ದರ್ಶನಕ್ಕೆ ಅವಕಾಶವಿದೆ ಎಂದು ಮೆಸೇಜ್ ಬರುತ್ತೆ. ಅದನ್ನ ದೇವಸ್ಥಾನದಲ್ಲಿನ ಕಾರ್ಮಿಕರಿಗೆ ತೋರಿಸಿ ದೇವಿಯ ದರ್ಶನಕ್ಕಾಗಿ ಸರದಿಯಲ್ಲಿ ನಿಂತು ದರ್ಶನ ಪಡೆಯಬಹುದು ಎಂದು ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿ ತಿಳಿಸಿದ್ದಾರೆ. ದೇವಿಯ ದರ್ಶನಕ್ಕಾಗಿ ಶಿವಾಜಿ ವೃತ್ತದಿಂದ ಹಾಗೂ ಭವಾನಿ ಮಂಟಪದಿಂದ ಹೀಗೆ ಎರಡು ದರ್ಶನ ಸರದಿ ಸಾಲು ಮಾಡಲಾಗಿದ್ದು, ಸರದಿಯಲ್ಲಿ ನಿಲ್ಲುವ ಮುಂಚೆ ಭಕ್ತರು ಕೈ ತೊಳೆದುಕೊಂಡು ಥರ್ಮಲ್ ಸ್ಕ್ಯಾನಿಂಗ್ ಹಾಗೂ ಸ್ಯಾನಿಟೈಸರ್ ಮಾಡಿಕೊಂಡೇ ಬರಬೇಕು. ಮಂದಿರದಲ್ಲಿ ಅತ್ಯಾಧುನಿಕ 5 ಸ್ಯಾನಿಟೈಸರ್ ಯಂತ್ರಗಳನ್ನು ಅಳವಡಿಸಲಾಗಿದ್ದು, ಶಾಂತಿ ಸೌಹಾರ್ದತೆ ಕಾಯ್ದುಕೊಳ್ಳಲು ಸುರಕ್ಷತೆಗಾಗಿ 300 ಪೊಲೀಸರು ಮತ್ತು ಆಪತ್ಕಾಲೀನ ವ್ಯವಸ್ಥೆಯ 300 ಜವಾನರನ್ನ ನೇಮಕ ಮಾಡಲಾಗಿದ್ದು, ದರ್ಶನಕ್ಕಾಗಿ ಗರ್ಭವತಿ ಮಹಿಳೆಯರಿಗೆ ಪ್ರವೇಶವಿಲ್ಲ. ಕೊಲ್ಲಾಪುರ ಪಟ್ಟಣದ ಭಕ್ತರಿಗೆ ಬರಿಗಾಲಿನಿಂದ ದರ್ಶನಕ್ಕೆ ಬರಲು ನಾಮಫಲಕ ಹಾಕಲಾಗಿದ್ದು, ಹೊರ ರಾಜ್ಯಗಳಿಂದ ಆಗಮಿಸುವ ಭಕ್ತರಿಗೆ ಪಾದರಕ್ಷೆಗಳ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಕ. ರಾಯಬಾಗ್ ಪಟ್ಟಣದಲ್ಲಿ ಕೋವಿಡ್ ಮಹಾಮಾರಿ ಹೊಡೆತಕ್ಕೆ ಮೃತಪಟ್ಟ ಅಜಿತ್ ಶಿವಾನಂದ್ ಸುತಾರ್ ಅವರ ಕುಟುಂಬದವರಿಗೆ ಭೇಟಿ ನೀಡಿದ ಪೂರ್ವ ತಹಶೀಲ್ದಾರ್ ಚಂದ್ರಕಾಂತ್ ಭಜಂತ್ರಿ ಅವರು ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಲ್ಲದೆ, ಮೃತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 50,000 ರೂಪಾಯಿಗಳ ಸಹಾಯಧನ ನೀಡಿ ಇತರರಿಗೆ ಮಾದರಿಯಾಗಿದ್ದಾರೆ. ರಾಯಬಾಗ್ ಪಟ್ಟಣದಲ್ಲಿ ಕೋವಿಡ್-19 ಸಂಬಂಧಿಸಿದಂತೆ ಎರಡನೇ ಹಂತದ ಕೊರೋನಾ ಮಹಾ ಅಲೆಯಲ್ಲಿ ಮಹಾಮಾರಿಯ ಹೊಡೆತಕ್ಕೆ ಸಿಲುಕಿ ಅಕಾಲಿಕ ಮರಣ ಹೊಂದಿದ ಕೈಲಾಸವಾಸಿ ಶ್ರೀ ಅಜಿತ್ ಶಿವಾನಂದ್ ಸುತಾರ್ ಇವರ ನಿಧನಕ್ಕೆ ರಾಯಬಾಗ್ ತಾಲೂಕು ಕಂಬನಿ ಮಿಡಿದಿದೆ. ಇವರ ನಿಧನದ ಸುದ್ದಿ ತಿಳಿದ ರಾಯಬಾಗ್ ತಾಲೂಕಿನ ಪೂರ್ವ ತಹಶೀಲ್ದಾರ್ ಚಂದ್ರಕಾಂತ್ ಭಜಂತ್ರಿ ಅವರು ಖುದ್ದು ಭೇಟಿ ನೀಡಿ ಇಡೀ ಕುಟುಂಬಕ್ಕೆ ಸಾಂತ್ವನ ನೀಡಿ ಅವರ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಾಯ ಹಸ್ತ ನೀಡುವುದಾಗಿ ತಿಳಿಸಿ ಧೈರ್ಯ ತುಂಬಿದ್ರು. ಚಂದ್ರಕಾಂತ್ ಭಜಂತ್ರಿ ಅವರು ತಮ್ಮ 55ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸರಳ ಆಚರಣೆಯೊಂದಿಗೆ ಅಜಿತ್ ಶಿವಾನಂದ್ ಸುತಾರ್ ಇವರ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕಾಗಿ 50,000 ರೂಪಾಯಿ ಸಹಾಯಧನವನ್ನ ನೀಡಿ ಮಾದರಿಯಾಗಿದ್ದಾರೆ. ಅಜಿತ್
ಶಿವಾನಂದ ಸುತಾರ್ ತಹಶೀಲ್ದಾರರ ಅಭಿಮಾನಿ ಹಾಗೂ ಬಂಧು ಬಳಗದ ಸಮ್ಮುಖದಲ್ಲಿ ಆ ಕುಟುಂಬಕ್ಕೆ ಚೆಕ್ ಹಸ್ತಾಂತರಿಸಿ ಮಕ್ಕಳಿಗೆ ಶುಭ ಹಾರೈಸಿದರು. ಈ ವೇಳೆ ಮಾತನಾಡಿದ ಪ್ರಾಧ್ಯಾಪಕರು, ಕೊರೋನಾ ಮಹಾಪೀಡೆಯಿಂದಾಗಿ ಇಂತಹ ಎಷ್ಟೋ ಕುಟುಂಬಗಳು ಅನಾಥವಾಗಿವೆ. ಅಂತಹ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಸಹಾಯ ಹಸ್ತ ನೀಡಬೇಕೆಂದು ಮನವಿ ಮಾಡಿದರು. ಭಾವಶುದ್ಧವಾಗಿದ್ದರೆ ಭಾಗ್ಯಕ್ಕೆ ಕೊರತೆ ಏನಿಲ್ಲ ಅನ್ನುವಂತೆ ಈ ನಮ್ಮ ಸುತಾರ್ ಕುಟುಂಬದವರು ಮಾದರಿಯಾಗಿದ್ದಾರೆ. ಶಿಕ್ಷಣ ಪ್ರೇಮಿಗಳು ಬಡವರ ಬಂಧುಗಳು ಆಗಿರ್ತಕ್ಕಂಥ ನಮ್ಮ ಭಜಂತ್ರಿ ಸರ್ ಅವರು ಮಹಾದಾಸಿಯನ್ನು ಇಟ್ಕೊಂಡು ಈ ನಾಡಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಇಂತಹ ಬಡತನ ಸ್ಥಿತಿಯಲ್ಲಿರ್ತಕ್ಕಂಥ ಅತ್ಯಂತ ಕಡು ಬಡತನದಲ್ಲಿರ್ತಕ್ಕಂಥ ಕುಟುಂಬವನ್ನು ಗುರುತಿಸಿ ಮನೆಗೆ ಭೇಟಿ ಕೊಟ್ಟು ಸಾಂತ್ವನವನ್ನು ಹೇಳಿ ಅವರ ಮಕ್ಕಳ ಶಿಕ್ಷಣಕ್ಕೋಸ್ಕರವಾಗಿ ಇವತ್ತು 50,000 ಅಲ್ಲ ಮುಂದೆ ಬರತಕ್ಕಂಥ ದಿನಗಳಲ್ಲಿಯೂ ಕೂಡ ನಾನು ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ನಿಮಗೆ ಧನ ಸಹಾಯ ಮಾಡ್ತೀನಿ, ನೀವು ಯಾವುದಕ್ಕೂ ಹೆದರಬೇಡಿ ಅಂತಕ್ಕಂಥ ಸಂದೇಶವನ್ನು ಕೂಡ ಅವರು ಕಳಿಸಿದ್ದಾರೆ. ಇಲ್ಲಿಂದಲೇ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಮರ್ಪಣೆ ಮಾಡೋಣ. ಜೊತೆಗೆ ನಮ್ಮ ಗುರುಗಳು ಕೂಡ ಕುಟುಂಬಕ್ಕೆ ಸಾಂತ್ವನ ನೀಡಿದ್ದಾರೆ. ನೇತೃತ್ವ ವಹಿಸಿದ್ದ ರಮೇಶ್ ಮಾಳಿ ಅವರು ಆ ಕುಟುಂಬಕ್ಕೆ ಶುಭ ಹಾರೈಸಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಗಗನ್ದೀಪ್ ಅವಳೆ, ಪ್ರಶಾಂತ್ ಶೆಟ್ಕಿ, ಪ್ರದೀಪ್ ದೇಸಾಯಿ, ಅಮರ್ ಸಂಕಪಾಳ್, ಡಾಕ್ಟರ್ ಪ್ರಕಾಶ್, ಗಂಗಾರಾಮ್ ಸುತಾರ್, ಅನಿಲ್ ಸುತಾರ್ ಪೋತದಾರ್ ಉಪಸ್ಥಿತರಿದ್ರು. ಕಾರ್ಯಕ್ರಮವನ್ನು ಕಂಕನ್ವಾಡಿ ಅವರು ನಿರೂಪಿಸಿದ್ರು. ಉತ್ತರ ಪ್ರದೇಶದ ಕಾಂಗ್ರೆಸ್ ಉಸ್ತುವಾರಿ ವಹಿಸಿರುವ ಪ್ರಿಯಾಂಕಾ ವಾದ್ರಾ ಬಂಧನವನ್ನು ಖಂಡಿಸಿ ಅಥಣಿ ತಾಲೂಕಾ ಯುವ ಕಾಂಗ್ರೆಸ್ನಿಂದ ಅಂಬೇಡ್ಕರ್ ವೃತ್ತದಲ್ಲಿ ಪಂಜು ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ಅಥಣಿಯ ಪ್ರಮುಖ ಅಂಬೇಡ್ಕರ್ ವೃತ್ತದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ರಾಜ್ಯ ಸರ್ಕಾರಗಳ ವಿರುದ್ಧ ಅಧಿಕಾರದ ಘೋಷಣೆ ಕೂಗುತ್ತಾ ಮೇಣದ ಬತ್ತಿ ಹಿಡಿದು ಪಂಜು ಹಿಡಿದು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಗಜಾನನ್ ಮಂಗಸೂಳಿಯವರು, ಕೃಷಿ ಕಾಯ್ದೆ ವಿರೋಧಿಸಿ ರೈತರ ಪ್ರತಿಭಟನೆಯಲ್ಲಿ 4 ರೈತರು ಸೇರಿದಂತೆ 8 ಜನ ಮೃತಪಟ್ಟಿದ್ದಾರೆ. ಇದರ ಹೊಣೆಯನ್ನ ಯೋಗಿ ಆದಿತ್ಯನಾಥ್ ಸರ್ಕಾರವೇ ಹೊರಬೇಕೆಂದು ಹೇಳಿದ್ರು. ಪ್ರತಿಭಟನೆಯಲ್ಲಿ ಅಥಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದಾರ್ಥ ಶಿಂಗೆ, ರವಿ ಬಡಕಂಬಿ, ತೇಲಸಂಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಾಂತ್ ಪೂಜಾರಿ, ಮುಖಂಡರಾದ ಸದಾಶಿವ್ ಬುಟಾಳಿ, ಬಸವರಾಜ್ ಬುಟಾಳಿ, ಧರೆಪಾಠ ಕಣ್ಣವರ್, ಅನಿಲ್ ಸುನದೋಳಿ, ಅಸ್ಲಂ ನಾಲಬಂದ್, ರೇಖಾ ಪಾಟೀಲ್, ರವಿ ಬಕಾರಿ ಮುಂತಾದವರು ಉಪಸ್ಥಿತರಿದ್ದರು. ಮುಗಳಕೋಡ್ ಸಮೀಪದ ಸಮೀರ್ವಾಡಿಯ ಎಸ್ಎಎಂಎಚ್ಎಸ್ ಪ್ರೌಢಶಾಲೆಯಲ್ಲಿ ವಿಶೇಷ ಹಾಗೂ ವಿಭಿನ್ನ ರೂಪದಲ್ಲಿ ಪೋಷಣಾ ಅಭಿಯಾನ ಆಚರಿಸಲಾಯಿತು. ಮುಗಳ್ಖೋಡ್ ಸಮೀಪದ ಸಮೀರವಾಡಿ ಗ್ರಾಮದ ಎಸ್ಎಎಂಎಚ್ಎಸ್ ಪ್ರೌಢಶಾಲೆಯಲ್ಲಿ ವಿಶೇಷ ಮತ್ತು ವಿಭಿನ್ನ ರೀತಿಯಲ್ಲಿ ಪೋಷಣ ಅಭಿಯಾನವನ್ನು ಆಚರಿಸಲಾಯಿತು. ವಿಧ ವಿಧವಾದ ಚಿತ್ರಪಟಗಳನ್ನು ದ್ವಿದಳ ಧಾನ್ಯ, ತರಕಾರಿ ಹಾಗೂ ಇತರ ಪೋಷಕಾಂಶ ಭರಿತ ಆಹಾರ ಪದಾರ್ಥಗಳಿಂದ ಚಿತ್ರಿಸಲಾಗಿತ್ತು. ಶಿಕ್ಷಣ ಸಂಸ್ಥೆಯ ವಿಜ್ಞಾನ ವಿಭಾಗದ ಶಿಕ್ಷಕಿ ಮಹಾನಂದ ಚನ್ನಪ್ಪ ಬಟಕುರ್ಕಿ ಪೋಷಣ ಅಭಿಯಾನದ ಬಗ್ಗೆ ಮಾತನಾಡುತ್ತಾ, ಪ್ರಚಲಿತ ದಿನಗಳಲ್ಲಿ ಮಹಾಮಾರಿ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆವರಿಸಿಕೊಳ್ಳುತ್ತಿದೆ. ಮನುಷ್ಯನ ದೇಹ ಸದೃಢವಾಗಲು ಅವಶ್ಯಕವಾಗಿ ಬೇಕಾಗಿರುವುದು ಪೋಷಕಾಂಶಗಳು. ಈ ನಿಟ್ಟಿನಲ್ಲಿ ಈ ವರ್ಷ ಸರ್ಕಾರ ಆಚರಿಸುತ್ತಿರುವ ಪೋಷಣ್ ಅಭಿಯಾನವು ವಿಶಿಷ್ಟವಾಗಿದೆ ಎಂದರು. ಈ ವರ್ಷ ಹಮ್ಮಿಕೊಂಡ ಕಾರಣ ಏನೆಂದರೆ, ಕೊರೋನಾ ವೈರಸ್ ಅನ್ನು ಹೋಗಲಾಡಿಸಬೇಕಂತ ಹಮ್ಮಿಕೊಂಡಿವ್ರಿ. ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಮಕ್ಕಳಲ್ಲಿ, ಸಮಾಜದಲ್ಲಿರುವಂತಹ ಎಲ್ಲ ಜನರಲ್ಲಿ ಏನ್ ಮಾಡ್ಬೇಕಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕಂತ ಹಮ್ಮಿಕೊಂಡಿವ್ರಿ. ಆರೋಗ್ಯವಂತ ಬಾಲಕರಿ ಸರಿ, ಇದರಲ್ಲಿ ಆಹಾರದಲ್ಲಿರುವಂತಹ ಘಟಕಗಳು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ ಖನಿಜಗಳು, ನಾರು ಪದಾರ್ಥಗಳು ರೀ. ಅಂದ್ರೆ ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹದಲ್ಲಿ ಏನ್ ಮಾಡ್ತಾವ ಅಂದ್ರೆ, ಕಾರ್ಬೋಹೈಡ್ರೇಟ್ಗಳು ಶಕ್ತಿ ಉತ್ಪಾದಕ ಘಟಕಗಳು. ಕಾರ್ಬೋಹೈಡ್ರೇಟ್ಗಳು ಏಕದಳ ಧಾನ್ಯಗಳು, ಉದಾಹರಣೆ ಏಕದಳ ಧಾನ್ಯ ಅಂದ್ರೆ ಒಂದೇ ಒಂದು ದಳವನ್ನು ಹೊಂದಿರುವಂತಹ ಧಾನ್ಯಗಳು, ಏಕದಳ ಧಾನ್ಯಗಳು. ಉದಾಹರಣೆಗೆ ಹೆಸರುಕಾಳಿ, ಇವ ತೊಗರಿಬೇಳಿ, ಮತ್ತ ಹಣ್ಣುಗಳಲ್ಲಿ ಹಣ್ಣು, ಗೆಣಸು ಮತ್ತು ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಕಂಡು ಬರ್ತಾವ್ರಿ. ಇನ್ನ ಪ್ರೋಟೀನ್ಗಳು, ಪ್ರೋಟೀನ್ಗಳು ನಮ್ಮ ದೇಹದಲ್ಲಿ ದೇಹವನ್ನು ಏನ್ ಮಾಡ್ತಾವ ಅಂದ್ರಿ, ನಿರ್ಮಾಣ ಮಾಡ್ತಾವ. ಪ್ರೋಟೀನ್ಗಳು ದ್ವಿದಳ ಧಾನ್ಯಗಳಲ್ಲಿ ಏನಕ್ಕ ಅಂದ್ರಿ ಕಂಡು ಬರ್ತಾವು. ಇನ್ನ ಲಿಪಿಡ್ಗಳು, ಲಿಪಿಡ್ಗಳು ಕೊಬ್ಬು, ಇವು ಏನ್ ಮಾಡ್ತಾವ ಅಂದ್ರೆ ದೇಹವನ್ನು ನಿಯಂತ್ರಣ ಮಾಡ್ತಾವ. ಹಾಗೂ ಪೋಷಕಾಂಶಗಳ ವಿವಿಧ ತರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ್ರು. ಬಳಿಕ ವಿದ್ಯಾರ್ಥಿನಿಯರಾದ ಸ್ವಾತಿ, ದೀಪಾ ಹಾಗೂ ವಿದ್ಯಾರ್ಥಿಯಾದ ಸೌರಭ್ ಪೋಷಣ್ ಅಭಿಯಾನ ಕುರಿತು ಹಾಗೂ ಪೋಷಕಾಂಶಗಳ ಕುರಿತು ಮಾತನಾಡಿದ್ರು. ಪ್ರೋಟೀನ್ಗಳನ್ನು ಸೇವಿಸುತ್ತಿದ್ದರೆ ಈ ರಚನೆಯನ್ನು ಹೊಂದುತ್ತೇವೆ. ಪ್ರೋಟೀನ್ಗಳನ್ನು ಸೇವಿಸದಿದ್ದರೆ ಮರಾಸ್ಮಸ್ ಎಂಬ ರೋಗ ನಮ್ಮಲ್ಲಿ ಉಂಟಾಗುತ್ತದೆ.
ಈ ಸಂದರ್ಭದಲ್ಲಿ ಸೋಮಯ್ಯ ವಿನಯ ಮಂದಿರ ಪ್ರೌಢಶಾಲೆ ಸಮೀರ್ವಾಡಿ ಇವರು ಉಪಸ್ಥಿತರಿದ್ದರು. ಶಿಕ್ಷಕರಾದ ಎಸ್ಬಿ ಭೂಸರೆಡ್ಡಿ, ಐಬಿ ಹಿರೇ ಸೋಮಣ್ಣವರ್, ಬಿಬಿ ಕೌಸಲ್ಗಿ, ಎಸ್ಡಿ ಕುಂಬಾರ್, ಎಸ್ಎ ಕನಕ ರೆಡ್ಡಿ, ಸಂತೋಷ್ ಮುಗಳಿ. ಶಿಕ್ಷಕಿಯರಾದ ಶ್ರೀಮತಿ ಎಸ್ಬಿ ಮೋಜನಿದಾರ್, ಎನ್ಬಿ ಪಾಟೀಲ್, ಎಂಸಿ ಬಟಕುರ್ಕಿ, ವಿಜ್ಞಾನ ಶಿಕ್ಷಕಿ ಜಿಆರ್ ಮಾದರ್, ಎಸ್ಬಿ ಕೋಳಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು. ಮುಗಳಕೋಡ್ ಸಮೀಪದ ಇಟ್ನಾಳ್ ಗ್ರಾಮದ ದಾನೇಶ್ವರ ನಗರದಲ್ಲಿ ಶ್ರೀ ಹನುಮಾನ ಮೂರ್ತಿ ಲೋಕಾರ್ಪಣೆ ಹಾಗೂ ರಥೋತ್ಸವ ಸೇರಿದಂತೆ ಸದಾಶಿವರ 17ನೇ ಪರಮಾರ್ಥಿಕ ಸಪ್ತಾಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳದೆ ದಾನ ಧರ್ಮದಂತಹ ಪುಣ್ಯ ಕಾರ್ಯ ಮಾಡಿ ಮಾನವ ಜನ್ಮವನ್ನ ಉದ್ಧಾರ ಮಾಡಿಕೊಳ್ಳಿರಿ. ಬೂದಿ ಭಂಡಾರ ದೇವರ ನಾಮಸ್ಮರಣೆಯಲ್ಲಿರುವ ಶಕ್ತಿ ಇನ್ನೊಂದರಲ್ಲಿ ಇಲ್ಲ ಎಂದು ಬಂಡಿಗನಿಯ ಚಕ್ರವರ್ತಿ ದಾನೇಶ್ವರ ಶ್ರೀಗಳು ಹೇಳಿದ್ರು. ಅವರು ಇಟನಾಳ್ ಗ್ರಾಮದ ದಾನೇಶ್ವರ ನಗರದಲ್ಲಿ ಶ್ರೀ ಹನುಮಾನ ಮೂರ್ತಿ ಲೋಕಾರ್ಪಣೆ ಮತ್ತು ರಥೋತ್ಸವ, ಸದಾಶಿವರ 17ನೇ ಪಾರಮಾರ್ಥಿಕ ಸಪ್ತಾಹದ ದಿವ್ಯ ಸಾನ್ನಿಧ್ಯ ಹಾಗೂ ಕಲಿಯುಗದ ಶ್ರೀಕೃಷ್ಣ ಪರಮಾತ್ಮ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡುತ್ತಿದ್ರು. ಸಾಧು ಸಂತರು ತಪಸ್ಸು ಮಾಡಿ ಹಣದ ಆಸೆ ಬಿಟ್ಟು ಭಕ್ತರಿಗೆ ಸುಳ್ಳು ಕಳ್ಳತನ ವಾಮ ಮಾರ್ಗದ ದಾರಿ ಹಿಡಿಸದೆ ಸತ್ಯ ಮಾರ್ಗ ತೋರಿಸಿ ಉದ್ಧಾರ ಮಾಡಬೇಕು. ಸಮರ್ಥ ಸದ್ಗುರು ಮಾಧವಾನಂದರು ಹಳ್ಳಿ ಹಳ್ಳಿಗಳಿಗೆ ಸಪ್ತಾಹ ನಡೆಸಿ ಭಕ್ತರನ್ನ ಉದ್ಧಾರ ಮಾಡಿದ್ದಾರೆ. ಇಂತಹ ಮಹಾತ್ಮರ ಮಾರ್ಗದರ್ಶನದಲ್ಲಿ ಸಾಗಿದರೆ ಜೀವನ ಸುಖಮಯವಾಗುವುದು. ಪುಣ್ಯ ಪುರುಷರಿರುವುದರಿಂದ ಜಗತ್ತು ಬದುಕುಳಿದಿದೆ. ಸಾತ್ವಿಕ ಸಾಧು ಸಂತ ರಾಜಕಾರಣಿಗಳಿಂದ ಜಗತ್ತು ಉದ್ಧಾರವಾಗುವುದು. ಚಂಚಲವಾದ ಮನಸ್ಸಿಗೆ ದೇವರು ಒಲಿಯದೆ ನಿಜವಾದ ಭಕ್ತಿಗೆ ಒಲಿಯುವನು. ಬಸವಣ್ಣನವರ ಕಾಲದಲ್ಲಿ ಮಡಿವಾಳ ಮಾಚಯ್ಯನಂತಹ ಅನೇಕರು ಶರಣರಾದಂತೆ ಕಲಿಯುಗದಲ್ಲಿ ಎಲ್ಲರೂ ಶರಣರಾಗಿ ಆತ್ಮಜ್ಞಾನವನ್ನ ಪಡೆದು ಮುಕ್ತಿ ಹೊಂದಿರೆಂದು ಹೇಳಿದ್ರು. ಈ ವೇಳೆ ಮಾತನಾಡಿದ ಮಾಹಿತಿ ಹಕ್ಕು ಹೋರಾಟಗಾರರಾದ ಭೀಮಪ್ಪ ಕಡಾದ್ ಅವರು, ಶ್ರೀಶೈಲ ಸೇರಿದಂತೆ ವರ್ಷವಿಡಿ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ನಿಷ್ಕಾಮ ಮನೋಭಾವನೆಯಿಂದ ದಾಸೋಹ ಮಾಡಿ ಹೆಸರುವಾಸಿಯಾಗಿದ್ದಾರೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಅಕ್ಷಯ ಪಾತ್ರೆ ಇತ್ತು, ಕಲಿಯುಗದಲ್ಲಿ ದಾನೇಶ್ವರ ಶ್ರೀಗಳಲ್ಲಿ ಅಕ್ಷಯ ಪಾತ್ರೆ ಅಡಗಿದೆ ಎಂದರು. ಇಂತಹ ಪುಣ್ಯ ಪುರುಷರಿರುವುದರಿಂದ ಕೊರೋನಾ ರೋಗವು ಕಡಿಮೆಯಾಗಿದೆ. ರಾಜಕಾರಣಿಗಳು ಸಭೆ ಸಮಾರಂಭ ಮಾಡಬೇಕಾದ್ರೆ ಹಣ ಸಾರಾಯಿ ಕೊಟ್ಟರೂ ಕೂಡ ಜನ ಸೇರುವುದಿಲ್ಲ. ದಾನೇಶ್ವರ ಶ್ರೀಗಳ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಭಕ್ತ ಸಮೂಹ ಸೇರುವುದಕ್ಕೆ ಅವರ ಪವಾಡವೇ ಕಾರಣವೆಂದು ಹೇಳಿದ್ರು. ಬಸವಪ್ರಭು ಪೂಜ್ಯರು ಮಾತನಾಡಿ, ಸಾಕಷ್ಟು ಮಠಾಧೀಶರ ಸಂಪರ್ಕ ಹೊಂದಿದ್ದೇನೆ, ಆದರೆ ಸಾಧು ಸಂತ ಭಕ್ತರ ಮೇಲೆ ಅಪಾರ ಪ್ರೀತಿ ಹೊಂದಿರುವ ಪವಾಡ ಪುರುಷ ದಾನೇಶ್ವರ ಪೂಜ್ಯರ ದರ್ಶನದಿಂದ ಜನ್ಮ ಪಾವನವಾಯಿತು ಎಂದರು. ಪ್ರಾರಂಭದಲ್ಲಿ ಶ್ರೀರಾಮಮೂರ್ತಿಯ ಲೋಕಾರ್ಪಣೆಯನ್ನ ದಾನೇಶ್ವರ ಶ್ರೀಗಳ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು. ನಂತರ ರಥೋತ್ಸವ ಜರುಗಿತು. ಈ ಸಂದರ್ಭದಲ್ಲಿ ಇಟನಾಳ್ ಭಕ್ತರಿಂದ ದಾನೇಶ್ವರ ಶ್ರೀಗಳಿಗೆ ಕಲಿಯುಗದ ಶ್ರೀಕೃಷ್ಣ ಪರಮಾತ್ಮ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಸಿದ್ದೇಶ್ವರ ಶರಣರು, ಮಾರುತಿ ಶರಣರು, ವಿಜಯ ವೇದಾಂಗ ಶ್ರೀಗಳು, ರಾಯಭಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್, ರಮೇಶ್ ಖೇತ್ಗೌಡರ್, ಅಶೋಕ ಕರಪ್ಪನವರ್, ಚನ್ನಪ್ಪ ಮಗ್ದುಂ, ಮಾಧು ಮಾರಾಪುರ್, ಅಜಿತ್ ನಾಯಕ್, ಭೀಮಪ್ಪ ದಾನಿಹಾಳ್, ಶಿವಾಯಿ ಕೆಮ್ಮನ್ಕೋಲ, ಮಹಾಂತೇಶ್ ಮುಗಳ್ಕೋಡ್, ಸಿದ್ದಪ್ಪ ಸುನದೋಳಿ, ಯಮನಪ್ಪ ಮಗದುಮ, ಅಪ್ಪಸಾಬ್ ಬ್ಯಾಕೋಡ್, ಪರಗೊಂಡ ಖನದಾಳ್, ಎಸ್ಎಸ್ ಮಣ್ಣಾಪುರ್ ಸೇರಿದಂತೆ ಭಕ್ತರು ಉಪಸ್ಥಿತರಿದ್ದರು. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.